ವಿಜಯಪುರ ಜಿಲ್ಲೆ ನಾಲತವಾಡ ಪಟ್ಟಣದ ಶ್ರೀ ಶರಣವೀರೇಶ್ವರ ಪತ್ತಿನ ಸಹಕಾರಿ ಬ್ಯಾಂಕ್ ಸಾಲ ವಸೂಲಾತಿಯಲ್ಲಿ ಹಾಗೂ ಲಾಭದಲ್ಲಿ ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಕಾರ್ಯನಿರ್ವಹಣೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ನಿರಂತರ ಪ್ರಗತಿಯನ್ನು ಸಾಧಿಸುತ್ತಾ ಬಂದಿದೆ ಎಂದು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ನಾಗರಾಜ ಗಂಗನಗೌಡರ್ ಬಾಬು ಹೇಳಿದರು ಪಟ್ಟಣದ ರತ್ನಸಂಗಮ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯ ಅಡಾವೆ ಪತ್ರಿಕೆ ಓದಿ ವಿವರಿಸಿ ಮಾತನಾಡಿದ ಅವರು ದೀರ್ಘಾವಧಿ ಸಾಲ ವಿತರಣೆ ನಿಶ್ಚಿತ ಠೇವಣಿ ಉಳಿತಾಯ ಠೇವಣಿ ನಿತ್ಯ ಭೂ ನಿಧಿ ಠೇವಣಿ ಸಂಗ್ರಹಿಸುವ ಮೂಲಕ ಗ್ರಾಹಕ ಸದಸ್ಯರಲ್ಲಿ ಉಳಿತಾಯ ಮನೋಭಾವನೆಯನ್ನು ಪ್ರೇರೇಪಿಸಿ ಕೋಟ್ಯಾಂತರ ಸಾಲ ನೀಡಿರುತ್ತದೆ ಮುಂದಿನ ವರ್ಷಗಳಲ್ಲಿ ಸದಸ್ಯರಿಗೆ ಅವಶ್ಯವಿರುವ ವಿವಿಧ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರಲಾಗುವುದು ಎಂದರು ಅಧ್ಯಕ್ಷತೆ ವಹಿಸಿದ ಬ್ಯಾಂಕ್ ಅಧ್ಯಕ್ಷ ಎಂ ಎಸ್ ಪಾಟೀಲ್ ಮಾತನಾಡಿ 2019-20ನೇ ಸಾಲಿನಲ್ಲಿ ಬ್ಯಾಂಕ್ ತನ್ನ ಕಾರ್ಯಕ್ಷೇತ್ರಗಳ ಎಲ್ಲಾ ಗ್ರಾಮಗಳಲ್ಲಿ ಹೆಚ್ಚಿನ ಜನರನ್ನು ಸದಸ್ಯರನ್ನಾಗಿಸಿ ಸಾಲ ನೀಡುವ ಮೂಲಕ ಕೃಷಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದರು ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಅಂಗಡಿ ನಿರ್ದೇಶಕ ಆಡಳಿತ ಮಂಡಳಿ ಸದಸ್ಯರಾದ ಬಿಎಂ ಇಲ್ಕಲ್ ಎಸ್ ಎಸ್ ಸಂಪನ್ಗೌಡರ್ ಎಸ್ ಆರ್ ಉಮ್ನಾಬಾದ್ ಐ ಬಿ ಚಿನ್ವಾಲರ್ ಬಾಲಪ್ಪ ಎಚ್ ಹಟ್ಟಿ ಬಿ ಎಸ್ ವಡಗೇರಿ ಕೆ ಆರ್ ಎತ್ತಿನಮನಿ ಎಲ್ ಎಸ್ ಸಂಪನ್ಗೌಡರ್ ಎನ್ ಎ ಗಂಗನಗೌಡರ್ ಬಿ ಟಿ ತಿರುಮುಖೆ ಎಸ್ ಎಚ್ ಡಿಗ್ಗಿ ಪ್ರಧಾನ ವ್ಯವಸ್ಥಾಪಕ ನಾಗರಾಜ್ ಎ ಗಂಗನಗೌಡರ್ ಹಾಗೂ ಸೇರುದಾರರು ಹಾಜರಿದ್ದರು ಇದೇ ವೇಳೆಯಲ್ಲಿ ಉತ್ತಮ ಗ್ರಾಹಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಬಸವರಾಜ್ ಆದಿಮನಿ ಹಾಗೂ ರಾಘವೇಂದ್ರ ಗೂಳಿ ನಿರೂಪಿಸಿ ವಂದಿಸಿದರು ವರದಿ ಪ್ರೀತಿ ರಾಟಿ ನಾರಾಯಣಪುರ